ಎರಡು ಸಾವಿರದ ಆರರಲ್ಲಿ ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗಿದ್ದಂಥ ಬಿ ಜೆ ಪಿ ಮೇಲೆ, ಇವತ್ತಿನ ಬಿ ಜೆ ಪಿ ಮೇಲೆ, ಇವತ್ತು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಧುಮುಕಬೇಕು ಅಂತಕ್ಕಂಥದ್ದು ಏನಿಲ್ಲ. ನನಗೆ ಕರ್ನಾಟಕ ಮುಖ್ಯ, ಅವರು ಯಾವುದೇ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಲದ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದೆ ತ್ರಿಶಂಕು ವಿಧಾನಸಭೆ ಏರ್ಪಡುತ್ತೆ, ಜನತಾದಳ ಕಿಂಗ್ ಮೇಕರ್ ಆಗುತ್ತೆ ಅನ್ನೋ ಮಾತುಗಳಿವೆ. ಇದಕ್ಕೆ ನೀವೇನಂತೀರಿ? ಇಲ್ಲಿ ಇತ್ತೀಚೆಗೆ ಹಲವಾರು ಖಾಸಗಿ ಸಮೀಕ್ಷೆಗಳು ಜನತೆಯಲ್ಲಿ ಗೊಂದಲ ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಪಕ್ಷಗಳಿಂದ ಪ್ರೇರೇಪಿತರಾಗಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು ಬಹುಮತ ತೆಗೆದುಕೊಳ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಖಾಸಗಿ ಸಮೀಕ್ಷೆಗಾರರ ಹತ್ರ ಇವತ್ತು ಸಮೀಕ್ಷೆ ಮಾಡಿಸಿ ಮಾಧ್ಯಮದ ಮುಂದೆ ಏನಿಟ್ಟಿದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ಅದಿಲ್ಲ. ನಾನು ಒಬ್ಸರ್ವ್ ಮಾಡಿದೆ, ಗ್ರೌಂಡ್ ರಿಯಾಲಿಟಿನಲ್ಲಿ ಎರಡೂ ಪಕ್ಷದ ಬಗ್ಗೆ ಜನಕ್ಕೆ ಅಸಮಾಧಾನ ಇದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ನನ್ನ ಒಂದು ಜನತೆಯ ಸಮೀಪಕ್ಕೆ ಹೋಗಿ ಅವರ ನಡೆಮಿಡಿತೆಯನ್ನು ನೋಡಿದ್ದೇನೆ. ಎರಡೂ ಪಕ್ಷಗಳು 60-65-70 ಆಸ್ಪಾಸ್ನಲ್ಲೇ ಇರ್ತಾರೆ, ಅದರಿಂದ ಮುಂದೆ ಸಾಧ್ಯವೇ ಇಲ್ಲ ಅವರು. ಅದರಿಂದ ನೋಡೋಣ. ನಾನು ಇನ್ನೂ 10 ದಿನ ಏನಿದೆ ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಹೋರಾಟ ಕಳೆದ 5 ತಿಂಗಳಿಂದ, ಇನ್ನು 10 ದಿನ ಪ್ರಯತ್ನ ಪಡ್ತೀನಿ 123 ಗುರಿ ಮುಟ್ಟಬೇಕು ಅಂತ ಹೇಳಿ. ನಾವು ಗುರಿನೇ ಮುಟ್ತಕ್ಕಂಥದ್ದಕ್ಕೆ ಪ್ರಯತ್ನನೇ ಪಡೆದೇ ಇದ್ದರೆ ನಾವು ಅಸಮೀಪಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಅದರಿಂದ ಆಶಾಭಾವನೆಯಲ್ಲಿದ್ದೆ ನಾನು, ಪ್ರತಿಯೊಬ್ಬರು ಆಶಾಭಾವನೆಯಿಂದಲೇ ಇವತ್ತು ಯಾವುದೇ ಒಂದು ಗುರಿ ಇಟ್ಟು ಹೊರಟಾಗ ಆಶಾಭಾವನೆ ಇಲ್ಲದೇ ಇದ್ದರೆ ಆ ಗುರಿ ಮುಟ್ಲಿಕ್ಕೆ ಆಗಲ್ಲ. ನೋಡ ಅಂತಿಮವಾಗಿ ಜನ ಏನು ತೀರ್ಮಾನ ಮಾಡ್ತಾರೆ. ಪೇಶ್ವೆಗಳಿಗೆ ಪಟ್ಟ ಕಟ್ಟೋ ಮಾತಿರಬಹುದು, ಉರಿಗೌಡ ನಂಜೇಗೌಡರ ಕಟ್ಟುಕತೆ ಇರಬಹುದು, ಬಿಜೆಪಿಯ ಬ್ರಾಹ್ಮಣವಾದಿ ಮತ್ತೆ ಕೋಮುವಾದಿ ನಡೆಯನ್ನ ಕಟುವಾಗಿ ಮತ್ತೆ ಕಠಿಣವಾಗಿ ಖಂಡಿಸಿದವರು ನೀವು. ಹಲವಾರು ವಿಷಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಈಗಿನ ಬಿಜೆಪಿ ಸರ್ಕಾರ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳಿಗೆ ಗಮನ ಕೊಡಿದೆ. ಧರ್ಮದ ಹೆಸರಿನಲ್ಲಿ ಸಂಘರ್ಷವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದು ಸಮಾಜದಲ್ಲಿ ಧರಿಸ್ತಕ್ಕಂಥ ಉಡುಪಿನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಂಘರ್ಷಕ್ಕೆ ವೇದಿಕೆ ಸಿದ್ಧ ಮಾಡಿದ್ರು ಹಿಜಾಬ್ನ ವಿಷಯದಲ್ಲಿ. ಆಗಲೂ ಸಹ ಕಾಂಗ್ರೆಸ್ನವರು ಅವರ ನೆರವು ಹೋಗಲಿಲ್ಲ. ಅವತ್ತು ಧ್ವನಿ ಎತ್ತಿದ್ದು ಜೆ ಡಿ ಎಸ್ ವಿಧಾನಸಭೆಯಲ್ಲಿ, ನಂತರ ಹಲಾಲು ಮತ್ತು ಜಟ್ಕಾ ಕಟ್ಟಿರ್ಬೋದು ಇರ್ಬೋದು, ಅದರ ಜೊತೆಯಲ್ಲಿ ಹಲವಾರು ಮುಸಲ್ಮಾನ್ ಸಮಾಜದ ವ್ಯಾಪಾರದ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೋದಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಅಂಬೇಡ್ಕರ್ ಅವರ ಸಂದೇಶ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರದು, ಪ್ರತಿಯೊಬ್ಬರಿಗೂ ಸಮಾನತೆ ದೇಶದಲ್ಲಿದೆ ಅಂತಕ್ಕಂಥದ್ದನ್ನು ಕಠಿಣವಾಗಿ ಎದುರಿಸ್ತೀವಿ ಬಿ ಜೆ ಪಿ ಆ ನಡವಳಿಕೆ ಬಗ್ಗೆ. ಅದು ಇವತ್ತು ಎಲ್ಲ ಒಂದು ಕಡೆ ಜನರಲ್ಲಿ ಇಲ್ಲಪ್ಪ ಜೆ ಡಿ ಎಸ್ಸು ಬಿ ಜೆ ಪಿಯ ನಡವಳಿಕೆಗಳ ಬಗ್ಗೆ ಕೆಲವು ಕಠಿಣವಾದಂಥ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಇದೆ. ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಅವರು ಮೃದು ಧೋರಣೆ ಬಿ ಜೆ ಪಿಯ ಈ ಒಂದು ನಡವಳಿಕೆಗಳ ಬಗ್ಗೆ, ಅದು ಈಗ ಚರ್ಚೆಗೆ ಗ್ರಾಸವಾಗಿದೆ ಸಮಾಜದಲ್ಲಿ. ಒಂದು ವೇಳೆ ನೀವು ಬಿಜೆಪಿಗೆ ಬೆಂಬಲ ಕೊಡೋ ಅಥವಾ ಬಿಜೆಪಿಯೇ ನಿಮಗೆ ಬೆಂಬಲ ನೀಡುವಂತಹ ಸನ್ನಿವೇಶ ಉಂಟಾದರೆ ನೀವು ಇಷ್ಟು ಕಠಿಣವಾಗಿ ಖಂಡಿಸಿರುವ ಕೇಸರಿ ಪಕ್ಷದ ಕೋಮುವಾದಿ ಕಾರ್ಯಸೂಚಿಯನ್ನು ಹೇಗೆ ನಿಭಾಯಿಸ್ತೀರಿ? ನನ್ನ ಅಭಿಪ್ರಾಯದಲ್ಲಿ ನಾನು ಮೆಜಾರಿಟಿ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ತಾವು ಹೇಳದಂಥ ರೀತಿಯಲ್ಲಿ ಏನಾದರೂ ಏನು ಜನರಲ್ಲಿ ಎಲ್ಲರಲ್ಲೂ ಈ ಬಾರಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. 2004ರಲ್ಲಿ ಯಾವ ಒಂದು ಫಲಿತಾಂಶ ಬಂದಿದೆ ಆ ರೀತಿಯ ಒಂದು ಫಲಿತಾಂಶ ಆಗ್ಬೋದು ಅಂತಕ್ಕಂಥ ಕೆಲವು ಭಾವನೆ ವ್ಯಕ್ತಪಡಿಸ್ತಾರೆ. ಆದರೆ ನನ್ನ ಇವತ್ತಿನ ಹೋರಾಟ ಏನಿದೆ ಬಿ ಜೆ ಪಿಯ ನಡವಳಿಕೆಗಳು, 2006ರಲ್ಲಿ ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗಿದ್ದಂಥ ಬಿ ಜೆ ಪಿ ಮೇಲೆ, ಇವತ್ತಿನ ಬಿ ಜೆ ಪಿ ಮೇಲೆ, ನಾನು ಅವ್ರ ಜೊತೆನಲ್ಲಿ ಅಷ್ಟು ರೂಪಾಯಿ ಇಲ್ಲ ಸರ್ಕಾರ ಮಾಡೋದು. ಮೋದಿ ಮತ್ತು ಶಾ ಸರ್ಕಾರ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ಏಜೆನ್ಸಿಗಳನ್ನು ಚೂಬಿಟ್ಟು ಪ್ರತಿಪಕ್ಷಗಳನ್ನು ಬೆದರಿಸಿ ಬಗ್ಗಿಸ್ತಾ ಇದೆ. ಇಂತಹ ಬೆದರಿಕೆಯನ್ನು
ಜಾತ್ಯತೀತ ಜನತಾ ದಳ ಹೇಗೆ ಎದುರಿಸುತ್ತೆ? ರಾಷ್ಟ್ರೀಯ ಪಕ್ಷಗಳ ವಿಷಯದಲ್ಲಿ ಬಿಜೆಪಿಯ ಪಕ್ಷದ ನಡವಳಿಕೆ ಏನಿದೆ ಅದನ್ನು ಬೆಳಗ್ಗೆ ಒಂದು ಕಡೆ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಕೆಸಿಆರ್ ಕೂಡ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಿಜೆಪಿಯ ಪಕ್ಷದಲ್ಲಿ ಹಲವಾರು ಮೋರ್ಚಾಗಳಿದ್ದಾರೆ. ಜನ ಹಿಂದುಳಿದ ಮೋರ್ಚಾ, ದಲಿತ ಮೋರ್ಚಾ, ಮುಸಲ್ಮಾನ್ ಮೋರ್ಚಾ, ಮಹಿಳಾ ಮೋರ್ಚಾ, ಈಗೆಲ್ಲ ಏನಿದೆ. ಬಹುಶಃ ನಾನು ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಹೇಳ್ತಕ್ಕಂಥದ್ದು, ಇನ್ನು ಎರಡು ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಮೋರ್ಚಾಗಳನ್ನು ಅಫಿಷಿಯಲಾಗಿ ಇನ್ನೂ ಘೋಷಣೆ ಯಾಕೆ ಮಾಡಲಿಲ್ಲ ಅಂತ. ಇ ಡಿ ಮೋರ್ಚಾ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ, ಇದು ಸಹ ಅನ್ಅಫಿಷಿಯಲ್ ಇದೆ, ಸಿ ಬಿ ಐ ಮೋರ್ಚಾ, ಇದೆಲ್ಲ ಮೋರ್ಚಾಗಳೇ ಇವತ್ತು ಸರ್ಕಾರದಲ್ಲಿ. ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಅಷ್ಟೇ ಮೋರ್ಚಾಗಳಂತ. ಇವತ್ತು ಬೇರೆ ಆ ಪಕ್ಷದಲ್ಲಿ ಇರ್ತಕ್ಕಂಥ ಮೋರ್ಚೆಗಳಿಗಿರ್ತಕ್ಕಂಥ ಶಕ್ತಿಗಿಂತ ಈ ಮೂರು ಮೋರ್ಚೆಗಳ ಶಕ್ತಿ ಜಾಸ್ತಿ ಇದೆ ಅವ್ರ ಪರವಾಗಿ ರಕ್ಷಣೆ ಕೊಡಲಿಕ್ಕೆ. ಅದನ್ನು ಅಫಿಷಿಯಲಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ನೋಡಬೇಕು. ಆ ರೀತಿ ನಾನು ಆಡಿತ ಎರಡು ಬಾರಿ ನಡೆಸಿದಾಗಲೂ ಎಂದೂ ಸಹ ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳಿಗೆ ನಾನು ಆಸ್ಪದ ಕೊಟ್ಟಿಲ್ಲ, ನನ್ನ ಕಾರ್ಯಕರ್ತರಿಗೂ ಕೊಟ್ಟಿಲ್ಲ, ನಾನು ಮಾಡಿಲ್ಲ. ಅದರಿಂದ ನನ್ನ ವಿರುದ್ಧ ಈ ಇ ಡಿ ಮೋರ್ಚಾ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ ಇರ್ಬೋದು, ಸಿ ಬಿ ಐ ಮೋರ್ಚಾಗಳ ಒಂದು ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಿಸೋರ್ಸಸ್ ಒಂದೇ ನಮಗೆ ಇರತಕ್ಕಂಥ ವೀಕ್ನೆಸ್ ನಮ್ಮದು. ನೀವು ಮತ್ತು ನಿಮ್ಮ ತಂದೆಯವರಾದ ಹೆಚ್ ಡಿ ದೇವೇಗೌಡರು ಈ ಚುನಾವಣೆಯನ್ನು ನಿಮ್ಮ ಪಕ್ಷದ ಅಳಿವು ಉಳಿವಿನ ಹೋರಾಟ ಅನ್ನೋ ಹಾಗೆ ಭಾವಿಸಿದಂತಿದೆ. ಬಟ್ ಇಂಥ ಒಂದು ಪರಿಸ್ಥಿತಿನಲ್ಲೂ ಎರಡು ಬಾರಿ ನನಗೆ ಹೃದಯ ಚಿಕಿತ್ಸೆ ಆಗಿದ್ದರು, ದಿನಕ್ಕೆ 18 ಗಂಟೆ ಕೆಲಸ ಮಾಡಿದ್ದಾರೆ 4 ತಿಂಗಳು. ಈಗಲೂ ಅದೇ ನಿಟ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದೇವೇಗೌಡರು 91 ವರ್ಷ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ಬೆಡ್ ರಿಡನ್ ಆಗಿದ್ದರು. ಏನೋ ಒಂದು ದೇವರ ಅನುಗ್ರಹ. ನಮ್ಮ ಕುಟುಂಬದ ಡಾಕ್ಟ್ರ್ಗಳೇನಿದ್ದಾರೆ ಅವರುಗಳ ಒಂದು ಶ್ರಮ, ನನ್ನ ತಂಗಿ ಅವ್ರನ್ನ ಪರ್ಸಲ್ಲೇ ನೋಡ್ಕೊಂಡಿದ್ದಾರೆ, ಅವ್ರ ಶ್ರಮದಲ್ಲಿ ಸ್ವಲ್ಪ ಇದು ಓಡಾಡೋ ಥರ ಆದರು. ಈಗ ದಿನಕ್ಕೆ 4 ಸಭೆ ಅಟೆಂಡ್ ಮಾಡ್ತಾ ಇದ್ದಾರೆ ದೇವೇಗೌಡರು ಈ 91ನೇ ವರ್ಷದಲ್ಲಿ. ಇವತ್ತು ಚನ್ನಪಟ್ಟಣದಲ್ಲಿ ಒಂದು ಕಡೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಇನ್ನೊಂದು ಕಡೆ ದೇವೇಗೌಡರ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ, ಇನ್ನೊಂದು ಕಡೆ ಬೆಂಗಳೂರು ಸೌತ್ನಲ್ಲಿ ಸುಮಾರು 25-30 ಸಾವಿರ ಜನಸಂಖ್ಯೆ ಸೇರಿರ್ತಕ್ಕಂಥದ್ದು ನೋಡಿ ಅವ್ರಿಗೆ ಎದ್ದಿರಲಿಕ್ಕೆ ಸಾಧ್ಯ ಇಲ್ಲ, ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವ್ರ ಶಕ್ತಿ ಇಲ್ಲ ಈಗ ನಿಲ್ಲಿಕ್ಕೆ. ಅಂಥವರು ಜನರ ಒಂದು ಸ್ಪಂದನೆ ನೋಡಿ ನಿಂತು ಭಾಷಣ ಮಾಡಿದ್ರು ಅಂತಕ್ಕಂಥದ್ದನ್ನ ಕಾರ್ಯಕರ್ತರು ದೂರವಾಣಿ ಮುಖಾಂತರ ಹೇಳ್ತಾರೆ. ನಮಗೆಲ್ಲ ಆಶ್ಚರ್ಯ ಬಂದಂಥ ವಿಷಯ ಇದು, ನಿಂತು ಭಾಷಣ ಮಾಡಿದ್ರು ಅಂತ. ಅದು ಅವರಲ್ಲಿರ್ತಕ್ಕಂಥ ಈ ವಯಸ್ಸಿನಲ್ಲೂ ಆ ಒಂದು ಉತ್ಸಾಹ ಇದೆಯಲ್ಲ, ಜನತೆ ನೋಡಿದಾಗ ಅವರಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಫೈಯಿಂಗ್ ಶಕ್ತಿ, ಆ ಶಕ್ತಿ ತುಂಬುತ್ತೆ ಅವರಿಗೆ ದೇಹಕ್ಕೆ. ಅದರಿಂದ ಬಹುಶಃ ಮುಂದಿನ 10 ದಿನ ನನಗಿಂತಲೂ ಇದ್ದು ಒಂದು ಹೆಜ್ಜೆ ಮುಂದೋಗಿ ಈ ಒಂದು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ದೇವೇಗೌಡರ ಪಾತ್ರ ದೊಡ್ಡದಾಗಿ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಬಲಾಬಲಗಳೇನು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೀಗಾಗಲೇ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಪಂಚರತ್ನ ರಥಯಾತ್ರೆಯಲ್ಲಿ, ಮತ್ತು ಜನತಾ ಜಲಧಾರೆ ಕಾರ್ಯಕ್ರಮದಲ್ಲೂ ಭೇಟಿ ಕೊಟ್ಟಿದ್ದೇನೆ. ಜನತೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ರೈತರ ಸಾಲ ಮನ್ನಾ ಮಾಡಿದಂಥದ್ದು ಮತ್ತು ಈ ಪಂಚರತ್ನ ಯೋಜನೆಗಳ ಬಗ್ಗೆ ವಿಶ್ವಾಸ ಮೂಡಿದೆ. ಅವರೆಲ್ಲರೂ ಒಂದೇ ಮಾತು ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿ 5 ಲಕ್ಷ 8 ಲಕ್ಷ 10 ಲಕ್ಷ ಸಾಲ ಮನ್ನಾ ಆಗಿದೆ, ನೀನು ಋಣದಲ್ಲಿದ್ದೀವಪ್ಪ, ನಿಮ್ಮ ಋಣ ತೀರಿಸ್ತೀವಿ, ರೈತರು ಇವತ್ತು ಏನಾದರೂ ಉಳಿದ್ರೆ ನಿಮ್ಮ ಪಕ್ಷದಿಂದ ಉಳಿಬೇಕು, ಅದರಿಂದ ನಿಮ್ಮ ಪರವಾಗಿದ್ದೇವೆ, ಒಳ್ಳೆ ಕ್ಯಾಂಡಿಡೇಟ್ ಹಾಕುವಂತಾರೆ. ನನಗೆ ನಾನು ಟೂರ್ನಲ್ಲಿ ಇದ್ದಾಗ ಹೇಳ್ತಾ ಇದ್ದಂಥ ಇವತ್ತು ಅತ್ಯುತ್ತಮವಾದಂಥ ರೀತಿಯಲ್ಲಿ ಉತ್ತಮವಾದಂಥ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ. ನನಗೆ ನಾನು ಹೋದಂಥ ಸಂದರ್ಭದಲ್ಲಿ ಜನತೆಯ ಒಂದು ಆಕರ್ಷಣೆ ಏನಿತ್ತು, ಮತವಾಗಿನ ಪರಿವರ್ತನೆ ಆಗ್ತಿರಲಿಲ್ಲ, ಅದು ಈ ಬಾರಿ ಮತವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಒಳ್ಳೆಯ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ನನಗೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಕನಿಷ್ಠ 30 ಶಾಸಕರು ನಮ್ಮ ಪಕ್ಷದಿಂದ ಈ ಬಾರಿ ಆಯ್ಕೆ ಆಗ್ತಾರೆ. ಈ ಸಲ ಮಂಡ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ JDS ಕೋಟೆಗೆ ಲಗ್ಗೆ ಹಾಕಿ ಹಲವು ಸೀಟುಗಳನ್ನು ಗೆಲ್ಲೋದಾಗಿ BJP ಹೇಳುತ್ತಿದೆ. ಗೆಲ್ಲೋದು ನಿಜವೇ? BJPಯವರು ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಹಾಸನ ಮತ್ತು ಮಂಡ್ಯ ಜಿಲ್ಲೆಗೆ ನಿರಂತರವಾದ ಲಗ್ಗೆ ಹಾಕಿದ್ದಾರೆ. ಇನ್ನೂ ಎಷ್ಟು ಬಾರಿ ಲಗ್ಗೆ ಹಾಕಿದ್ರು?
ಹತ್ತನೇ ತಾರೀಕಿನವರೆಗೆ ಅವರು ಯಾವುದೇ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ತನಕ ಸುಮ್ಮನಿದ್ದ ಪ್ರಧಾನಿ ಮೋದಿಯವರು ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಮೇಲೆ ಮೊದಲ ಬಾರಿಗೆ ದಾಳಿ ನಡೆಸಿದ್ದಾರೆ. ಇದನ್ನ ಹೇಗೆ ಅರ್ಥೈಸ್ತೀರಿ? ಪ್ರಧಾನಿಯವರು ಯಾತಕ್ಕೆ ನನ್ನ ಮೇಲೆ ದಾಳಿ ಮಾಡಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಮಾಹಿತಿ ಇಲ್ಲದೆ ಏನಿಲ್ಲ. ಅವರು ಪ್ರಧಾನಮಂತ್ರಿಗಳಿದ್ರು, ನಾನು ಮುಖ್ಯಮಂತ್ರಿ ಇದ್ದೆ ಎರಡನೇ ಬಾರಿ. ನನ್ನ ಆಳ್ತದ ಪ್ರತಿಯೊಂದು ಮಿನಿಟ್ ಮಿನಿಟ್ ಅವ್ರು ತರಿಸ್ಕೊಂಡಿರ್ತಾರೆ, ಯಾವ ರೀತಿ ಆಳ್ತ ನಡೆಸ್ತಾ ಇದ್ದೇನೆ ಅಂತೇಳಿ. ಇವತ್ತು ಬಾಯಿ ಚಪ್ಪಲಿಕೆ ಇಲ್ಲ, ಜನತೆಯಲ್ಲಿ ಅಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದು ಜನಗಳ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಏನೋ ನಾನು ಟೀಕೆ ಮಾಡಿದ್ರೆ ಯಶಸ್ಸು ಕಾಣ್ಬೋದು ಅಂತೇಳಿ ಟೀಕೆ ಮಾಡಿರ್ಬೋದು. ಆದರೆ ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಜನ ನಮ್ಮ ನಡವಳಿಕೆ ಹತ್ತಿರದಿಂದ ನೋಡಿದ್ದಾರೆ. ನರೇಂದ್ರ ಮೋದಿಯವರು ಇನ್ನ 5 ಬಾರಿ ಬಂದು ಭಾಷಣ ಮಾಡಿದ್ರು ನಮ್ಗಳ ವಿರುದ್ಧ, ಜನ ಅದಕ್ಕೆ ಮರಳಲ್ಲ. ಹಾಸನದಲ್ಲಿ ಟಿಕೆಟ್ ಹಂಚಿಕೆ ಕುರಿತು ನಿಮ್ಮ ಕುಟುಂಬದಲ್ಲಿ ಬಹಳ ಗೊಂದಲ ಘರ್ಷಣೆ ನಡೆಯಿತು, ಇದರ ಪರಿಣಾಮ ಏನು? ಅದು ಕೆಲವರು ನಮ್ಮ ಕುಟುಂಬದ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆ ರೀತಿಯ ಸುದ್ದಿಗಳನ್ನು ಹಬ್ಬಿಸಿದ್ದು ನಮಗೆಲ್ಲೋ ಒಂದು ಕಡೆ ಅದು ಅನುಕೂಲವೇ ಆಯಿತು ಪ್ರತಿಕೂಲ ವಾತಾವರಣಕ್ಕಿಂತ. ನಾವು ಮೊದಲೇ ಸ್ವರೂಪ ಅವರ ಹೆಸರನ್ನ ಘೋಷಣೆ ಮಾಡಿಬಿಟ್ಟಿದ್ರೆ ಸ್ವರೂಪ ಯಾರು ಅನ್ನೋದು ಗೊತ್ತಿರ್ತಿರ್ಲಿಲ್ಲ, ಸ್ವರೂಪ ಬಗ್ಗೆ ಒಂದು ಅನುಕಂಪವೂ ಇಡ್ತಾ ಇರಲಿಲ್ಲ. ಸ್ವರೂಪ ಅವರಿಗೆ ಟಿಕೆಟ್ ಪಡೀತಕ್ಕಂಥದ್ರಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ದೇವೇಗೌಡರ ಕುಟುಂಬದಲ್ಲಿ ಅವ್ರ ಕುಟುಂಬದವರಿಗೆ ಕೊಡ್ತಾರೆ, ಈ ರೀತಿಯ ಒಂದು ವಾತಾವರಣ ಏನು ಪ್ರತಿದಿನ ಚರ್ಚೆ ಮೇಲೆ ಚರ್ಚೆ ನಡೀತು. ಅದು ಸ್ವರೂಪನ ಮುಂದಿನ ಗೆಲುವಿಗೆ, ಸ್ವರೂಪನ ಒಂದು ಪರಿಚಯ ಇಡೀ ರಾಜ್ಯಕ್ಕೆ, ಬರೀ ಆಸನಗಳಲ್ಲ ಇಡೀ ರಾಜ್ಯಕ್ಕೆ ಸ್ವರೂಪ ಪರಿಚಯ ಆಗ್ತಕ್ಕಂಥದಕ್ಕೇನು ಅನುಕೂಲ ಆಗಿದೆ. ಬಹುಶಃ ಅವನಿಗೀಗ ಹಲವಾರು ಕಾರ್ಯಕರ್ತರೆ ಹಣ ಇವತ್ತು ಶೇಖರಣೆ ಮಾಡಿ ಚುನಾವಣೆ ನಡೆಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಈಗ ಆ ರೀತಿಯ ಒಂದು ಅಪಪ್ರಚಾರ ಮಾಡಿದ್ರಿಂದ ಅದು ನಮಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಯಿತು. ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಒಟ್ಟಾಗಿ ಬಿಜೆಪಿ ಎದುರಿಸುವ ಮಾತುಗಳ ಬಗ್ಗೆ ನಿಮ್ಮ ನಿಲುವೇನು? ಇದು ನನಗೆ ಇವತ್ತು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಧುಮುಕ್ಬೇಕು ಅಂತಕ್ಕಂಥದ್ದೇನಿಲ್ಲ. ನನಗೆ ಕರ್ನಾಟಕ ಮುಖ್ಯ, ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ನಾನು ಯಾರಾದರೂ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪರ್ಯಾಯದಂಥ ವ್ಯವಸ್ಥೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಟ್ಟಾಗ ಅದಕ್ಕೆ ಸಣ್ಣ ನಮ್ಮ ಕಾಂಟ್ರಿಬ್ಯೂಷನ್ ಏನಬೇಕು ಮಾಡಲಿ, ಆದರೆ ಸಂಪೂರ್ಣವಾಗಿ ರಾಷ್ಟ್ರ ರಾಜಕಾರಣದ ಬೆಳವಣಿಗೆಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಬೇಕೆಂಬ ಭಾವನೆ ಎಷ್ಟರ ಮಟ್ಟಿಗೆ ಬಲಿತಾ ಇದೆ? ಇದು ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಅಸಮಾಧಾನ ಶುರುವಾಗಿದೆ. ಯಾರು ಹೆಚ್ಚಿನ ಒಂದು GST ಹಣ ಕಟ್ತಾ ಇದ್ದಾರೆ ಹಲವಾರು ರಾಜ್ಯಗಳು, ಆ ರಾಜ್ಯಗಳಲ್ಲಿ ನಮಗೆ ಅನ್ಯಾಯ ಆಗ್ತಿದೆ, ನಾವು ತೆರಿಗೆ ಕಟ್ತಾ ಇದ್ದೇವೆ, ನಮ್ಮ ತೆರಿಗೆ ಹಣ ಬೇರೆ ತೆರಿಗೆಯನ್ನೇ ಕಟ್ತಾ ಇರತಕ್ಕಂಥ ರೆವಿನ್ಯೂ ಕಲೆಕ್ಷನ್ನಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ರಾಜ್ಯಗಳಿಗೆ ಹಣವನ್ನು ವರ್ಗಾಯಿಸಿ ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಕ್ಕಂಥ ರಾಜ್ಯಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಧ್ವನಿಯಾಗಬೇಕು ಅಂತೇಳಿ ಚರ್ಚೆಗಳು ಪ್ರಾರಂಭ ಆಗಿದೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ತುಂಬ ಗಂಭೀರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.